ರಾಷ್ಟ್ರೀಯ ಪೌರತ್ವ ನೋಂದಣಿ ಮೂಲಕ ಭಾರತೀಯ ನಾಗರಿಕರನ್ನ ಗುರುತಿಸುವ ಯೋಜನೆ ಭಾರೀ ವಿವಾದವನ್ನ ಸೃಷ್ಟಿಸಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾನೆ ಇದೆ. ಈ ರಾಷ್ಟ್ರೀಯ ಪೌರತ್ವ ನೋಂದಣಿಯನ್ನ ವಿರೋಧಿಸಿ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಈದ್ಗಾ ಮೈದಾನದಲ್ಲಿ ಇಸ್ಲಾಮ ಕಮಿಟಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಎನ್ಆರ್ಸಿ ಹಾಗೂ ಸಿಎಬಿ ಸಿಎಎನ್ನ ವಿರೋಧಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಅವತ್ತಿನ ದಿವಸ ಬರಗಾಲ ಇಡೀ ತಾಂಡವಾಗ್ತಿತ್ತು. ಅವತ್ತ ಅದೇ ಟಿಪ್ಪು ಸುಲ್ತಾನ್ ಅವರು ಕಂದಾಯ ಕಟ್ಟಕ್ಕೆ ಆಗಿಲ್ದಾಗ ಅವ್ರು ತನ್ನ ಮಕ್ಕಳನ್ನ ಹಣ ಇಟ್ಟು ತಂದ್ರೆ ಗೊತ್ತು ಹಣ ಇಟ್ಟು ಮುಸಲ್ಮಾನ್ರು ನಿಮ್ಮ 70% ಹಿಂದೂಗಳು ಅವ್ರು ಬೆಂಬಲವಾಗಿ ಇದ್ದಾರೆ.